ಸಂಸ್ಥೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ಕೋಲಾರ ನಗರಸಭೆಯ ಕಸ ವಿಲೇವಾರಿ ಮತ್ತು ವಾಹನಗಳ ಬಗ್ಗೆ, ವಾಹನಗಳ ಇನ್ಸೂರೆನ್ಸ್ ಮತ್ತು ಎಫ್ ಸಿ ವಿಚಾರವಾಗಿ ನಮ್ಮ ಜೊತೆಗೆ ನನ್ನ ಸ್ನೇಹಿತ, ನನ್ನ ಗೆಳೆಯನಾದಂಥ ಬಿ ಆರ್ ಅರುಣ್ ಕುಮಾರ್ ಹೋರಾಟಗಾರರು ಅವರು ಸಹ ಈ ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ. ನಮಸ್ತೆ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ನನ್ನ ಹೆಸರು ಅರುಣ್ ಕುಮಾರ್ ಅಂತ, ಹೋರಾಟಗಾರ ನಾನು ಕೋಲಾರಿಂದ. ಈಗ ನಾನು ಮಾತಾಡಬೇಕಾಗಿರೋದು ನಗರಸಭೆ ಕಸದ ಬಗ್ಗೆ. ನೀವು ನೋಡಿಲ್ಲ ಅಷ್ಟೇ, ನಾವು ಓಡಾಡ್ತಾ ಇರ್ತೀವಿ, ಎಲ್ಲೆಂದ್ರಲ್ಲಿ ಕಸ ಹಾಕ್ತಾ ಇದ್ದಾರೆ. ಚಿಂತಾಮಣಿ ರೋಡಲ್ಲಿ ಓಡಾಡೋಕೆ ಆಗ್ತಾ ಇಲ್ಲ, ರೋಡ್ ಸೈಡಲ್ಲೇ ಇದೆ, ರೋಡ್ಗೆಲ್ಲ ಬಂದಿದೆ ಕಸ ಎಲ್ಲ. ಮತ್ತು ಚಿತ್ನಳ್ಳಿ ಹತ್ರ ಎಲ್ಲೆಂದ್ರಲ್ಲಿ ರೋಡ್ಗಳಲ್ಲಿ ಹಳ್ಳಿಗಳಲ್ಲಿ ಕಸ ಹಾಕ್ತಾ ಇದ್ದಾರೆ. ಅಲ್ಲಿ ಚೆಕ್ ಡ್ಯಾಮ್ ಇತ್ತು, ಚೆಕ್ ಡ್ಯಾಮ್ ಸಹ ಮುಚ್ಚೋಗಿದೆ. ಬೇರೆ ಕಡೆ ಹೋಗೋದು, ಹಳ್ಳಿಗಳ ಕಡೆ ಖುಷಿ ಹೊಂಡ ಥರ ಮಾಡೋದು, ಕಸ ಹಾಕೋದು, ಮುಚ್ಚಿಬಿಡೋದು, ಅಲ್ಲಿ ಹಳ್ಳಿಗಳ ಕಡೆ ಓಡಾಡೋಕೆ ಆಗ್ತಾ ಇಲ್ಲ. ಅಲ್ಲಿ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಪಿ ಡಿ ಓಗೆ ಗೊತ್ತಿರುತ್ತೆ, ಯಾಕೆ ಅವರು ಕ್ರಮ ತಗೊತಾ ಇಲ್ಲ ಗೊತ್ತಾಗ್ತಾ ಇಲ್ಲ. ಇಲ್ಲೇನಾದರೂ ಅಲ್ಲಿ ಕಸ ಹಾಕಿ ಆ ಭೂಮಿ ಏನನ್ನ ಕಬಳಿಕೆ ಮಾಡ್ಕೊಳಕ್ಕೆ ಏನಾದರೂ ಮಾಡ್ತಾ ಇದ್ದಾರೆ ಇವರು. ಇದ್ರ ಬಗ್ಗೆ ಕಮಿಷನರ್ ಯಾಕೆ ತಲೆ ಕೆಡಿಸ್ಕೊತಾ ಇಲ್ಲ, ನಗರಸಭೆ ಕಮಿಷನರ್ ಯಾಕೆ ತಲೆ ಕೆಡಿಸ್ಕೊತಾ ಇಲ್ಲ? ದಯಮಾಡಿ ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು, ಇಲ್ಲಾಂದ್ರೆ ನಾವು ಹೋರಾಟ ಮಾಡ್ತೀವಿ. ನಿಜವಾಗ್ಲು ಹೇಳ್ತಾ ಇದ್ದೀನಿ ಸುರೇಶ್ ಅವರೇ, ಅಲ್ಲ ಎಲ್ಲಂದ್ರೆ ಅಲ್ಲಿ ಕಸ ಹಾಕಿದ್ದಾರೆ ಹಳ್ಳಿಗಳ ಕಡೆ, ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರೋಂಥ ಹಳ್ಳಿಗಳ ಕಡೆ ಎಲ್ಲ. ಇಲ್ಲ ಇಲ್ಲ, ಹಳ್ಳಿಗಳ ಕಡೆ ನಾನು ಹೋಗಿದ್ದೀನಲ್ವಾ, ನನ್ನ ಹತ್ರ ಎಲ್ಲ ದಾಖಲೆಗಳು ಇದೆ. ಎಲ್ಲಿ ಹೋದ್ರೂ ಓಡಾಡೋಕೆ ಆಗ್ತಾ ಇಲ್ಲ. ಗ್ರಾಮ ಪಂಚಾಯತಿಗೆ ಗೊತ್ತಿರುತ್ತೆ, ಅವ್ರಿಗೆ ಪಿ ಡಿ ಓಗೆ ಗೊತ್ತಿರುತ್ತೆ, ಅಧ್ಯಕ್ಷರಿಗೆ ಗೊತ್ತಾಗುತ್ತೆ, ಯಾಕೆ ಅವರು ಆಕ್ಷನ್ ತಗೊತಾ ಇಲ್ಲ? ಏನು ಏನು ವಿಚಾರವಾಗಿ ಆಕ್ಷನ್ ತಗೊತಾ ಇಲ್ಲ ಗೊತ್ತಾಗ್ತಾ ಇಲ್ಲ. ಈಗ ಸರ್ ಇವಾಗ ಕೋವಿಡು ಬರ್ತಾ ಇದೆ, ಕೋವಿಡ್ ಎಲ್ಲಿಂದನೂ ಬರಲ್ಲ, ನಮ್ಮ ಕೋಲಾರ ಜನದ ಇಲ್ಲೇ ಕೋವಿಡ್ ಆಗ್ಬಿಡುತ್ತೆ. ಆ ಥರ ಕಸ ಹಾಕಿದ್ದಾರೆ ರೋಡ್ ಸೈಡಲ್ಲಿ. ಚಿಂತಾಮಣಿ ರೋಡಿಗೆ ಬನ್ನಿ, ರೋಡ್ ಸೈಡಲ್ಲಿ ಕಸ ಇದೆ. ಎಷ್ಟು ಕಸ ಇದೆ ಅಂದ್ರಲ್ಲಿ ಕಸ ಹಾಕೋದು ಬೆಂಕಿ ಇಡ್ತಾರೆ, ಅದು ರೋಡ್ಗೆಲ್ಲ ಬರುತ್ತೆ, ಓಡಾಡೋಕೆ ಆಗ್ತಾ ಇಲ್ಲ. ಹಳ್ಳಿಗಳ ಕಡೆ ನಿಜವಾಗ್ಲೂ ಓಡಾಕಾಗಲ್ಲ, ಏನೋ ಒಂಥರ ಯಾರು ಇಲ್ದಿದ್ದ ಜಾಗದಲ್ಲಿ ಹೋಗಿ ಹೊಡೆದು ಬಿಡ್ತಾರೆ ಅವರು, ಓಡಾಕಾಗಲ್ಲ. ಯಾವ ಥರ ಇದೆ ಅಂದರೆ ನಿಜವಾಗ್ಲೂ ತುಂಬ ತುಂಬ ಕೇರ್ಲೆಸ್. ನಗರಸಭೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಅದೇನು ಮಾಡ್ತಾ ಇದ್ರೆ ಗೊತ್ತಿಲ್ಲ. ಅಲ್ಲಿ ಕೆಂದೆಟ್ಟಿ ಹತ್ರ ಹೊಡಿತಾ ಇದ್ರು ಕಸ, ಅಲ್ಲಿ ಹೊಡಿತಾ ಇದ್ದಾರೆ. ಅಲ್ಲೇನೋ ಓಕೆ, ಅಲ್ಲಿ ಪರ್ಮಿಷನ್ ಇದೆಯಿಲ್ಲ ಗೊತ್ತಿಲ್ಲ, ಅಲ್ಲಿ ಒಂದು ಬೌಂಡ್ರಿ ಮಾಡಿ ಹೊಡಿತಾ ಇದ್ದಾರೆ. ಈ ಹಳ್ಳಿಗಳಲ್ಲಿ ಹೊಡೆಯೋಕೆ ಇವ್ರಿಗೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ? ಪರ್ಮಿಷನ್ ಇದೆಯಾ ಇವ್ರಿಗೆ? ಅಲ್ಲ ಹೇಳಿ, ಪರ್ಮಿಷನ್ ಇದೆಯಾ? ಇದಕ್ಕೆ ಸಂಬಂಧಪಟ್ಟವ್ರು ಏನು ಮಾಡ್ತಾ ಇದ್ದಾರೆ, ಕಮಿಷನರ್ ಏನು ಮಾಡ್ತಾ ಇದ್ದಾರೆ, ಹೆಲ್ತ್ ಇನ್ಸ್ಪೆಕ್ಟರ್ ಏನು ಮಾಡ್ತಾ ಇದ್ದಾರೆ ನಗರಸಭೆಯಲ್ಲಿ ಹೇಳಿ. ಇದು ಹಳ್ಳಿ ಹಳ್ಳಿ ಜನಕ್ಕೆ ಗೊತ್ತಾಗ್ತಾ ಇಲ್ಲ, ಪಾಪ ಏನೋ ಮಾಡ್ತಾ ಇದ್ದಾರೆ ಬಿಡಿ, ಕಸ ಹೊಡಿತಾ ಇದ್ದಾರೆ ಬಿಡಿ ಅಂತ ಏನೋ ಅಂದ್ಕೊಂಡಿದ್ದಾರೆ ಅಷ್ಟೇ. ಅಲ್ಲಿ ಆಗೋ ಎಫೆಕ್ಟ್ ಏನಿದೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಕಸ ಎಲ್ಲೆಂದ್ರಲ್ಲಿ ಹಾಕಿ, ಅಲ್ಲ ಇವ್ರೇನಾದರೂ ಪ್ಲಾನ್ ಮಾಡ್ಕೊಂಡಿದಾರ ಹಿಂಗೆ? ಈಗ ಅಲ್ಲ ಅಧ್ಯಕ್ಷರು ಇವ್ರೇನಾದರೂ ಪ್ಲಾನ್ ಮಾಡಿದಾರ ಈ ಕಸ ಹಾಕ್ಬಿಟ್ಟು ಆ ಜಾಗ ನಾವೇ ತಗೊಂಬಿಡೋಣ ಅಂತ, ಆ ಉದ್ದೇಶ ಏನಾದರೂ ಇದೆಯಾ ಇವ್ರಿಗೆ? ಅಲ್ಲ ಹೇಳಿ, ಉದ್ದೇಶ ಇದೆಯಾ ಹೇಳಿ. ಅಲ್ಲ ಏನು ಮಾಡ್ತಾ ಇದ್ದಾರೆ, ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಗೊತ್ತಿದೆ ಕಸ ಹಾಕ್ತಾರೋದಲ್ಲಿ, ಪಿ ಡಿ ಓ ಗೊತ್ತಿದೆ, ಪ್ರತಿಯೊಬ್ಬರಿಗೂ ಗೊತ್ತಿದೆ. ಏನು ಹಳ್ಳಿ ಜನಕ್ಕೆ ಗೊತ್ತಾಗಲ್ಲ, ಇವ್ರಿಗೆ ಗೊತ್ತಾಗಲ್ವ ಸಂಬಂಧಪಟ್ಟ ಅಧಿಕಾರಿಗಳಿಗೆ? ಹಾಂ ನೋಡಿ, ಈಗ ನಗರಸಭೆಯಲ್ಲಿ ಕಮಿಷನರ್ ಏನು ಮಾಡ್ತಾ ಇದ್ದಾರೆ, ಹೆಲ್ತ್ ಇನ್ಸ್ಪೆಕ್ಟರ್ಗೂ ಗೊತ್ತು, ಇವರೆಲ್ಲ ಸೇರಿ ಏನಾದರೂ ಮಾಡ್ತಾ ಇದ್ದಾರ? ಅಲ್ಲ ಏನಾದ್ರು ತಂದೆ ತಂದೆ ಅಲ್ಲ. ಈಗ ಕೋಲಾರಲ್ಲೇ ನೋಡಿ, ನಿಜವಾಗ್ಲೂ ರೋಡಲ್ಲಿ ಹೋಗ್ತಾ ಇದ್ರೆ ಬೇಜಾರಾಗ್ತೈತೆ. ಕೆಲವು ಕಡೆ ಎಲ್ಲ ರಸ್ತೆಗಳಲ್ಲಿ ತುಂಬ ಕಸ ಇದೆ, ಓಡಾಡಕ್ ಆಗ್ತಾ ಇಲ್ಲ. ಇನ್ನು ಒಟ್ಟಲ್ಲಿ ವಿಲೇವಾರಿ ಆಗ್ತಿಲ್ಲ, ಕಸ ಆಗ್ತಾ ಇಲ್ಲ, ಸರಿಯಾಗಿ ಮಾಡ್ತಾ ಇಲ್ಲ, ಸರಿಯಾಗಲ್ಲ, ಮಾಡ್ತಾನೆ ಇಲ್ಲ ಕೋಲಾರಲ್ಲಿ. ಎಲ್ಲೆಂದಲ್ಲಿ ಕಸ, ಹಳ್ಳಿಗಳಲ್ಲಿ ಕಸ, ಎಲ್ಲಿ ಓಡಾಡಕ್ ಆಗ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಹೇಳಿ, ನೀವೇ ಹೇಳಿ ಏನು ಮಾಡ್ತಾ ಇದ್ದಾರೆ ಹೇಳಿ. ಸರ್ಕಾರದಿಂದ ಇವ್ರು ಏನಕ್ಕೆ ಕೆಲಸ ಮಾಡ್ತಾರದು? ಪಬ್ಲಿಕ್ ಚೆನ್ನಾಗಿರ್ಬಾರ್ದಾ, ಜನ ಚೆನ್ನಾಗಿರ್ಬಾರ್ದಾ? ಈ ಕಸದಿಂದ ಎಷ್ಟು ಜನಕ್ಕೆ ತೊಂದರೆಗಳಾಗುತ್ತೆ, ಮಕ್ಕಳಿಗೆ ಎಷ್ಟು ಜನ ತೊಂದರೆಗಳಾಗುತ್ತೆ, ನೀವೇ ಹೇಳಿ. ಅಲ್ಲ ನಗರಸಭೆಯವ್ರು ಏನು ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ? ಹಾಂ, ಎಲ್ಲಿ ಜಂಗಮ್ ಗುರ್ಜೇನಹಳ್ಳಿ, ಅಲ್ಲಿ ಖುಷಿ ಹೊಂಡ, ಅರ್ಥ ಆಯ್ತಾ? ತೊಟ್ಲಿ, ಓವರ್ ಗ್ರೇಟು, ಎಲ್ಲೆಂದ್ರೆ ಅಲ್ಲಿ ಕಸ ಹಾಕೋದು, ಖುಷಿ ಹೊಂಡ. ಒಂದು ಕಡೆ ಖುಷಿ ಹೊಂಡ ಹೊಡೆದಿದ್ದಾರೆ, ಒಂದೊಂದು ಕಡೆ ಹಂಗೆ ಕಸ ಹಾಕಿದ್ದಾರೆ. ಅಲ್ಲ ಇದನ್ನೇನು ಹೇಳೋರು ಮಾಡೋರು ಯಾರೂ ಇಲ್ವಾ ಹೇಳಿ ಸುರೇಶ್ ಅವರು, ಹೇಳಿ ಹೇಳೋರು ಮಾಡೋರು ಯಾರೂ ಇಲ್ವಾ? ಏನು ಮಾಡ್ತಾ ಇದ್ದಾರೆ ಇವರು? ಅಲ್ಲ ಏನು ಮಾಡ್ತಾ ಇದ್ದಾರೆ ಕೆಲಸ ಇವರು, ನಗರಸಭೆಯಲ್ಲಿ ಏನು ಮಾಡ್ತಾ ಇದ್ದಾರೆ ಕೆಲಸ ಇವರು? ಹಾಂ, ಸ್ವಚ್ಛತೆ ಕಾಪಾಡೋದು ನಮ್ಮ ಧರ್ಮ, ಅದರಲ್ಲಿ ಸಾರ್ವಜನಿಕರಿಗೆಲ್ಲರಿಗೂ. ಹೌದು ಹೌದು, ಈಗ ಚಿಕ್ಕ ಮಕ್ಕಳು ಓಡಾಡ್ತಾರ್ರಿ ಸ್ಕೂಲ್ ಹತ್ರ, ಆ ಸ್ಕೂಲ್ ಹತ್ರ ಕೂಡ ಹಂಗೆ
ಕಸ ಇರುತ್ತೆ, ಎತ್ತಲ್ಲ. ಇತ್ತೀಚೆಗೆ ರಾಮನಾಥ್ ನಗರದಲ್ಲಿ ಕಸ ತುಂಬಾ 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 ದಾಳಿ ಮಾಡಿತ್ತಲ್ಲ ಒಂದು ಮಗು, ಅದು ನೋಡಿ ಆತರ ಕಸನೂ ಜಾಸ್ತಿ ಇದೆ, ನಾಯಿನೂ ಜಾಸ್ತಿ ಇದೆ ಕೋಲಾರಲ್ಲಿ. ಅರ್ಥ ಆಯ್ತಾ? ಸುಮ್ಮನೆ ಇದಾರಷ್ಟೇ, ಏನೋ ನಗರಸಭೆ ನಗರಸಭೆ ಕೋಲಾರಲ್ಲಿ. ಏನಪ್ಪ ಮಾಡ್ತಾ ಇದ್ದೀರಾ ಕಮಿಷನರ್, ಏನು ಮಾಡ್ತಾ ಇದ್ದೀರಾ ಹೆಲ್ತ್ ಇನ್ಸ್ಪೆಕ್ಟರ್, ಏನು ಮಾಡ್ತಾ ಇದ್ದೀರಾ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಏನು ಮಾಡ್ತಾ ಇದ್ದೀರಾ ನಮ್ಮ ಕೋಲಾರಲ್ಲಿ? ನಿಮ್ಮಿಂದನೇ ಅರ್ಧ ನಮಗೆ ಇಲ್ದಿದ್ದು ಎಲ್ಲ ರೋಗಗಳು ಬರೋದು, ಸುಮಾರು ಜನ ಮಕ್ಕಳು ಹಾಸ್ಪಿಟ್ಲಿಗೆ ಹೋಗೋದು. ಅರ್ಥ ಆಗ್ತಾ ಇದೆಯಾ ಇವ್ರಿಗೆ, ಹಳ್ಳಿಗಳ ಕಡೆ? ಹಾಂ ಹೇಳಿ ಸುರೇಶ್ ಅವರೇ, ಮಾತಾಡಿ. ಈಗ ಅರುಣ್ ಅವರು ಈಗ ಹಸಿದ ಬಗ್ಗೆ ಎಲ್ಲ ಮಾತಾಡಿದ್ದಾರೆ, ಅದೇ ರೀತಿಯಾಗಿ ನಾನು ನಿಮ್ಮ ಮುಂದೆ ಒಂದು ಸಮಸ್ಯೆಯನ್ನ ಇಡ್ತಾ ಇದ್ದೀನಿ. ಈಗೇನು ಕೋಲಾರದ ನಗರಸಭೆಯಲ್ಲಿರ್ತಕ್ಕಂಥ ವಾಹನಗಳು, ಸರ್ಕಾರಿ ವಾಹನಗಳು ಏನಿದೆಯೋ, ಸುಮಾರು 2 ವರ್ಷದಿಂದ ಎಫ್ ಸಿ ಇಲ್ಲದೆ ಮತ್ತು ಇನ್ಶೂರೆನ್ಸ್ ಇಲ್ಲದೆ ಗಾಡಿಗಳನ್ನ ಓಡಿಸ್ತಾ ಇದ್ದಾರೆ. ಇದು ಯಾವುದೇ ಥರದ ಸಮಸ್ಯೆಗಳು, ಎಕ್ಸಾಂಪಲ್ ಏನಾದ್ರು ಹೇಳ್ಬೋದು ಅಂದರೆ, ಈಗ ಒಂದು ಆಕ್ಸಿಡೆಂಟ್ ಆಗ್ಬೋದು, ಆಕ್ಸಿಡೆಂಟ್ ಆದಾಗ ಈಗ ಸರ್ಕಾರಿ ವಾಹನಗಳ ಚಾಲಕರು ಮತ್ತು ಲೋಡರ್ಸು ಮತ್ತು ಪೌರ ಕಾರ್ಮಿಕರು ಎಲ್ಲ ಬಡವರೇ ಆಗಿರೋದ್ರಿಂದ ನಾನು ತಮಗೆ ಏನು ತಿಳಿಸಕ್ಕೆ ಬರ್ತಿದ್ದೀನಿ ಅಂದರೆ, ಈ ಎಫ್ ಸಿ ಇನ್ಸೂರೆನ್ಸ್ ಮೈನ್ ಬೇಕಾಗಿರೋದು ಇವೆರಡೇ ಬೇಕಾಗಿ. ಬಡವರು ಚಾಲಕರು ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ ಸುರೇಶ್ ಅವರೇ, ಇವ್ರಿಗೆ ಇವ್ರಿಗೆ ಏನು ನಷ್ಟ ಆಗಲ್ಲ. ಅವರು ಈಗ ಬಡವರು ಗಾಡಿಗಳು ಓಡಿಸಿದ್ರೆ ಇನ್ಸೂರೆನ್ಸ್ ಇಲ್ಲ. ಈಗ ಪಬ್ಲಿಕಲ್ಲಿ ಒಂದು 2-ವೀಲರ್ ಹೋದರೆ ಇವಾಗ ಫೈನ್ ಹಾಕ್ತಾರೆ, 500 ರೂಪಾಯಿ 1,000 ರೂಪಾಯಿ ಫೈನ್ ಹಾಕ್ತಾರೆ, ಇಮ್ಡಿಯೇಟ್ಲಿ ಹಾಕ್ತಾರೆ. ಅರ್ಥ ಮಾಡ್ಕೊಳ್ಳಿ, ಈ ಸರ್ಕಾರಿ ವಾಹನಗಳಿಗೆ ಯಾಕೆ ಇವ್ರು ತಲೆ ಕೆಡ್ಸ್ಕೊತಾ ಇಲ್ಲ ಅಂತ ಯೋಚನೆ ಮಾಡಿ. ಹಾಂ ಮಾತಾಡ್ಬೇಕಲ್ವಾ? ಈಗ ಅವ್ರಿಗೇನಾದರೂ ಪ್ರಾಬ್ಲಮ್ ಆದರೆ, ಈಗ ಬಡವರೇ ನೀವು ಹೇಳ್ದಂಗೆ ಬಡವರೇ ಗಾಡಿ ಓಡಿಸ್ತಿದ್ದಾರೆ. ಹೆಚ್ಚು ಕಡಿಮೆ ಆದರೆ ಇವ್ರು ಕಮಿಷನರ್ಗೆ ಬರಲ್ಲ, ಹೆಲ್ತ್ ಇನ್ಸ್ಪೆಕ್ಟರ್ಗೆ ಬರಲ್ಲ, ಇವ್ರ ಹೆಂಡ್ರು ಮಕ್ಕಳು ಬೀದಿಗೆ ಬೀಳೋದು. ಅರ್ಥ ಮಾಡ್ಕೊಳ್ಳಿ, ನಾನು ಹೇಳಕ್ ಬರ್ತಿರೋದು ಏನಂದ್ರೆ, ಮೇನು ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟ ಗಾಡಿಗಳು ಎಫ್ ಸಿ ಮಾಡಿಸ್ಬೇಕು, ಮತ್ತೆ ಏನು ರಿನಿವಲ್ ಆಗೋಕ್ಕಿಂತ ಮುಂಚೆನೆ ರಿನಿವಲ್ ಮಾಡಿಸ್ಕೋಬೇಕು, ಇನ್ಸೂರೆನ್ಸ್ಗಳನ್ನ ರಿನಿವಲ್ ಮಾಡಿಸ್ಕೋಬೇಕಾಗಿದೆ. ಇದನ್ನ ಅಧಿಕಾರಿಗಳು, ಕಮಿಷನರ್ ಆಗಲಿ ಹೆಲ್ತ್ ಇನ್ಸ್ಪೆಕ್ಟರ್ ಆಗಲಿ, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನ ಮಾಡಿಸಿ ರಸ್ತೆ ಮೇಲೆ ಬಿಡೋ ಥರ ಒಂದು ಸರ್ಕಾರ ಒಂದು ಆದೇಶಿಸಬೇಕು. ಮತ್ತೆ ಸರ್ಕಾರದ ಒಂದು ಕಾಯ್ದೆಗಳನ್ನು ಇವರು ಮೀರಿ ಈ ಅಧಿಕಾರಿಗಳೇ ಸರ್ಕಾರ ಒಂದು ಕಾನೂನನ್ನು ಪಾಲನೆ ಮಾಡಿದ್ರಬೇಕಾಗಿರುವಂಥ ಇವರು ಏನು ಮಾಡ್ತಾರೆ, ಇವರೇ ಇದನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಈಗ ಆರ್ ಟಿ ಓ ಅಂದರೆ ಮೋಟಾರ್ ಆ್ಯಕ್ಟ್ ಇದರ ಅಡಿಯಲ್ಲಿ ಎಫ್ ಸಿ ಮತ್ತು ಇನ್ಸೂರೆನ್ಸ್ ಇಲ್ಲದ ವಾಹನಗಳನ್ನು ಓಡಿಸೋ ಆಗಿಲ್ಲ. ಆದರೆ 2 ವರ್ಷದಿಂದ ಈ ವಾಹನಗಳನ್ನು ರಸ್ತೆಗಿಳಿಸಿ ಹಳ್ಳಿ ಮತ್ತು ಸಿಟಿ ಲಿಮಿಟಲ್ಲಿ ಓಡಿಸ್ತಾ ಇದ್ದಾರೆ. ನನ್ನ ಉದ್ದೇಶ, ನಮ್ಮ ಉದ್ದೇಶ ಏನು ಅಂದರೆ, ಈ ಎಫ್ ಸಿ ಇನ್ಸೂರೆನ್ಸ್ ಇಂದ ವಾಹನಗಳು ಓಡಾಡ್ತವೆ, ಆದರೆ ಪೌರ ಕಾರ್ಮಿಕರು ಎಕ್ಸಾಂಪಲ್ಲು ಆ ಪೌರ ಕಾರ್ಮಿಕರು ಕೆಲಸ ಮಾಡ್ತಾರೆ, ಅದ್ರ ಜೊತೆಗೆ ಏನಾಗುತ್ತಂದರೆ ಪಬ್ಲಿಕ್ ಎಕ್ಸಾಂಪಲ್ ಪಬ್ಲಿಕ್ ಹೋಗ್ತಾ ಇರ್ತಾರೆ, ಅವ್ರ ಮೇಲೆ ಏನಾದರೂ ಅಪಘಾತ ಸಂಭವಿಸಿದಾಗ ಯಾವುದೇ ಥರದ ವಿಮೆ ಕ್ಲೈಮ್ ಆಗೋದಿಲ್ಲ. ಒಂದು ಹಾಸ್ಪಿಟ್ಲಿಗೆ ಆಗ್ಬೋದು, ಇಲ್ಲ ಅವ್ರಿಗೇನು ಒಂದು ಕಾಲು ಮುರಿತು, ಇಲ್ಲ ಇನ್ನೊಂದು ಆಯಿತು, ಈ ಥರ ಯಾವುದೇ 1 ರೂಪಾಯಿ ತರೋದಿಲ್ಲ. ಆ ಉದ್ದೇಶದಿಂದ ನಾನು ಹೋದ ವರ್ಷ ಒಂದು 8 ತಿಂಗಳು ಮುಂಚೆನೇ ನಾನು ದೂರು ಕೊಟ್ಟಿದ್ದೀನಿ, ಎಫ್ ಸಿ ಇನ್ಸೂರೆನ್ಸೇ ಓಡಾಡಿಸ್ತಾ ಇದೆ ಅಂತ ಮೊನ್ನೆ ಇವರು ಆರ್ ಟಿ ಓ ಅಧಿಕಾರಿಗಳಿಗೆ ಕೊಟ್ಟಿದ್ದೀನಿ. ಇದುವರೆಗೂ ಅವ್ರ ಹತ್ರ ನಾನು ಬಿ ಎಕ್ಸ್ಪರ್ಟನ್ನು ತಗೊಂಡಿದ್ದೀನಿ, ಎಫ್ ಸಿ ಇರೋದಿಲ್ಲ ಇನ್ಸೂರೆನ್ಸ್ ಇರೋಲ್ಲ. ಆದರೆ ನಾನು ದೂರು ಕೊಟ್ಟ ಮೇಲೆ ಇದೇ ಹಿಂದೂ ನ್ಯೂಸ್ ಚಾನಲಲ್ಲಿ ಪ್ರಸಾರ ಆಯಿತು ಏನೋ ಇನ್ಸೂರೆನ್ಸ್ ಎಫ್ ಸಿ ಇಲ್ಲ ಅಂತ. ಆ ಪ್ರಚಾರ ಆದ ಮೇಲೆ ಇವರು ಇನ್ಸೂರೆನ್ಸ್ ಮಾಡಿಸಿದ್ದಾರೆ. ಈಗ 1 ವರ್ಷ ಹೆಚ್ಚು ಕಡಿಮೆ 1 ವರ್ಷ ಆಗ್ತಾ ಇದೆ ಇನ್ಸೂರೆನ್ಸ್ ಮಾಡಿಸಿದ್ದಾರೆ ಹೊರತು ಎಫ್ ಸಿ ಇನ್ನು ಮಾಡ್ತಿರೋದು ಅಲ್ಲ. ಸುರೇಶ್ ಅವರೇ, ನನಗೊಂದು ಅರ್ಥ ಆಗ್ತಾ ಇಲ್ಲ, ಈ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಕಸನೂ ಹಾಗೇ ಇದೆ, ವೆಹಿಕಲ್ಸು ಇನ್ಸೂರೆನ್ಸ್ ಇದ್ದರೆ ಓಡಾಡ್ತಾ ಇದೆ. ಅರ್ಥ ಮಾಡ್ಕೊಳ್ಳಿ, ಈಗ ಪಬ್ಲಿಕ್ ಒಂದು ನ್ಯಾಯ, ಸರ್ಕಾರಿ ವಾಹನಗಳಿಗೆ ಒಂದು ನ್ಯಾಯ ಇದ್ದರೆ ಹೆಂಗೆ ಹೆಂಗೆ ಮಾತಾಡೋಕ್ಕಾಗುತ್ತೆ ಹೇಳಿ? ಈಗೇನು ಮಾಡ್ತಾರೆ ದೊಡ್ಡ ದೊಡ್ಡ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಈಗ ನೀವು ಹೇಳ್ದಂಗೆ ವೆಹಿಕಲ್ಸ್ ಹೋಗ್ತಾ ಇರುತ್ತೆ, ಒಂದು ಮಗುನೋ ಶಾಲೆಯಿಂದ ಬರಬೇಕಾದ್ರೆ ಪಬ್ಲಿಕ್ ತಾತನೋ ಮುದುಕನೋ ಓಡಾಡ್ತಾ ಇರ್ತಾರೆ, ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ? ಈಗ ಪಬ್ಲಿಕ್ಗೆ ನೀವು ಇಷ್ಟೆಲ್ಲ ಹೇಳ್ತಿರಲ್ಲ ಅಧಿಕಾರಿಗಳು, ಡಿ ಎಲ್ ಇರಬೇಕು, ಲೈಸೆನ್ಸ್ ಇರಬೇಕು, ಇನ್ಸೂರೆನ್ಸ್ ಇರಬೇಕು, ಏನೇನೋ ಇರಬೇಕಂತ, ನೀವು ಸರ್ಕಾರಿ ಗಾಡಿಗಳಿಗೆ ಯಾಕೆ ನೀವು ತಲೆ ಕೆಡ್ಸ್ಕೊತಾ ಇಲ್ಲ? ಇವ್ರ ಉದ್ದೇಶ ಏನು ಹೇಳಿ? ಅಲ್ಲ ನನಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲಿಗೆ ಸರ್ಕಾರ ಎಷ್ಟು ಅಲ್ಲ ಎಷ್ಟು ಮಟ್ಟಿಗೆ ನಮ್ಮ ಕೋಲಾರ ಎಷ್ಟು ಇದಾಗ್ಬಿಟ್ಟಿದೆ ಅಂದರೆ, ನಿಜವಾಗ್ಲೂ ಇಂಥವ್ರಿಂದನೇ ನಮ್ಮ ಕೋಲಾರ ಹಿಂದೆ ಹೋಗ್ಬಿಟ್ರೆ ಸುರೇಶ್ ಅವರೇ.
ಅರ್ಥ ಆಯ್ತಾ? ಯಾಕೆ ಹೇಳಿ ನಮ್ಮ ಕೋಲಾರ ಉದ್ಧಾರ ಆಗ್ತಾ ಇಲ್ಲ, ಈ ಥರ ಜನ ಇರೋದಕ್ಕೆ, ಈ ಥರ ಅಧಿಕಾರಗಳಿರೋದಕ್ಕೆ ನಮ್ಮ ಕೋಲಾರ ಉದ್ಧಾರ ಆಗ್ತಾ ಇಲ್ಲ ಹೇಳಿ. ಕೋಲಾರದ ಒಂದು ಆರ್ ಟಿ ಒ ಅಧಿಕಾರಿಗಳಿಗೆ ಒಂದು ವರ್ಷ, ಹೆಚ್ಚು ಕಡಿಮೆ ಒಂದು ವರ್ಷ ಆಗಿದೆ. ಇದುವರೆಗೂ ಆರ್ ಟಿ ಒ ಅಧಿಕಾರಿಗಳು ಆ ಗಾಡಿಗಳನ್ನ ಹಿಡಿದು ಪರಿಶೀಲಿಸೋದಾಗ್ಲಿ, ಡಾಕ್ಯುಮೆಂಟ್ನ ಚೆಕ್ ಮಾಡೋದಾಗ್ಲಿ, ಮತ್ತೆ ಒಂದು ಫೈನ್ ಹಾಕೋದಾಗ್ಲಿ ಏನು ಮಾಡಿರೋದಲ್ಲ. ಆದರೆ ಸಾರ್ವಜನಿಕರ ವಾಹನಗಳು ಮತ್ತೆ ಖಾಸಗಿ ವಾಹನಗಳು ಏನಾದರೂ ಎಫ್ ಸಿ ಇಲ್ಲ, ಡಾಕ್ಯುಮೆಂಟ್ ಇಲ್ಲ, ಇನ್ನೊಂದಿಲ್ಲ ಅಂದ್ರೆ ಇವಾಗ ಅವ್ರು ಯಾಕೆ ಕೇಳಿ ಸುರೇಶ್ ಅವ್ರು ಇರ್ಲಿ, ಅವ್ರು ಯಾಕೆ ಸರ್ಕಾರಿ ವಾಹನಗಳು ಹಿಡಿಯಲ್ಲ ಅಂದ್ರೆ ಅವ್ರ ಪವರ್ ಇರುತ್ತಲ್ಲ, ಪಾಪ ಪಬ್ಲಿಕ್ ಅಮಾಯಕರಿಗೆ ಪವರ್ ಇರಲ್ಲ. ಇವ್ರ ಗಾಡಿಗಳಿಗೆ ಇವ್ರಿಗೆ ರಾಜ, ಇವರೇ ಅಲ್ಲ, ಅವ್ರ ಗಾಡಿಗಳು ಯಾರು ಟಚ್ ಮಾಡ್ತಾರೆ ಹೇಳಿ? ಅಲ್ಲ ಹೇಳಿ, ಒಟ್ಟಲ್ಲಿ ಸರ್ಕಾರಿ ವಾಹನಗಳನ್ನ ಪರಿಶೀಲಿಸಿ ಮಾಡಲ್ಲ. ಏನಕ್ಕೆ ಮಾಡ್ತಾರೆ, ಏನಕ್ಕೆ ಮಾಡ್ತಾರೆ? ಹಾಗೆ ಅವರೇ ರಾಜ, ಯಾರು ಕೇಳಬೇಕು? ಅಲ್ಲ ನೀವ್ ಹೇಳಿ, ಏನಕ್ಕೆ ಕೇಳ್ತಾರೆ ಸುರೇಶ್ ಅವರು ಹೇಳಿ. ಕೊನೆಯದಾಗಿ ನಮ್ಮ ಒಂದು ಆಶಯ ಏನಂದ್ರೆ, ಈಗ ಸುರೇಶ್ ಅವರೇ ಕೋಲಾರದಲ್ಲಿ ಯಾವ್ದಕ್ಕೆ ಯಾವ್ದಕ್ಕೂ ಹೋರಾಟಗಳು ಮಾಡ್ತಾ ಇದ್ದೀವಿ. ನಮ್ಮ ಹೋರಾಟಗಾರರಿಗೆ ಹೇಳ್ತಾ ಇದ್ದೀನಿ, ನಮ್ಮ ಕೋಲಾರ ಸ್ವಚ್ಛತವಾಗಿ ಇಡಬೇಕು. ಒಂದು ವೆಹಿಕಲ್ಸ್, ಸರ್ಕಾರಿ ವೆಹಿಕಲ್ಸ್ಗೆ ಇನ್ಸೂರೆನ್ಸು ಎಲ್ಲ, ಅದಕ್ಕೇನು ಸಂಬಂಧಪಟ್ಟ ದಾಖಲೆಗಳಿರ್ಬೇಕು ಎಲ್ಲ ಇರಬೇಕು. ಹೆಚ್ಚು ಕಡಿಮೆ ಆಗಲಿ ಅಂತ ಹೇಳ್ತಾ ಇಲ್ಲ, ಹೆಚ್ಚು ಕಡಿಮೆ ಆಗೋದು ಬೇಡ ಅಂತ ಹೇಳ್ತಾ ಇದ್ದೀನಿ. ಇದು ಯಾಕೆ ಒಂದು ವರ್ಷದಿಂದ ನೀವು ತಲೆ ಕೆಡಿಸ್ಕೊತಾ ಇಲ್ಲ? ಅಲ್ಲ ನಿಮ್ಮನ್ನು ಯಾರೂ ಮಾತಾಡ್ಸಲ್ಲ, ನಿಮ್ಮನ್ನು ಯಾರನ್ನೂ ಪ್ರಶ್ನೆ ಮಾಡಲ್ಲ ಅಂತ ಇವ್ರಿಗೆ ಅನ್ಕೊಂಡ್ಬಿಟ್ಟಿದ್ದಾರೆ. ಈ ವಿಚಾರ ಕೆಲವು ಅಧಿಕಾರಿಗಳಿಗೆ ದುರಂಕಾರ ಬಿಡಿ, ಈಗಾಗಲೇ ಈ ವಿಚಾರವಾಗಿ ಆರ್ ಟಿ ಓ ಅಧಿಕಾರಿಗಳಿಗೆ ನಾವು ದೂರು ಕೊಟ್ಟಿದ್ದೀವಿ. ಆರ್ ಟಿ ಓರು ಏನು ಮಾಡಿದ್ದಾರೆ, ಒಂದು ಆದರೆ ಅವ್ರಿಗೂ ಒಂದು ಲೆಟರ್ ಹಾಕಿದ್ದಾರೆ. ಏನಂತ ಹಾಕಿದ್ದಾರೆ, ನಿಮ್ಮ ನಗರಸಭೆ ವಾಹನಗಳು ಆಯುಕ್ತರ ಹೆಸರಲ್ಲಿ, ಅಂದರೆ ಪೌರ ಆಯುಕ್ತರ ಹೆಸರಲ್ಲಿ ಇರುವಂಥ ವಾಹನಗಳಿಗೆ ಎಫ್ ಸಿ ಮತ್ತು ಇನ್ಸೂರೆನ್ಸ್ ಇರೋದಿಲ್ಲ, ದಯವಿಟ್ಟು ಇನ್ಸೂರೆನ್ಸ್ ಮಾಡಿಸ್ಕೊಂಡು ಎಫ್ ಸಿ ರಿನ್ಯೂವಲ್ ಮಾಡಿಸ್ಕೊಳ್ಳಿ ಅಂತ ಈಗಾಗಲೇ ಎರಡು ಸೇರಿ ನೋಟಿಸ್ ಸಹ ಕೊಟ್ಟಿರ್ತಾರೆ. ಮತ್ತು ಮೊನ್ನೆ ರೀಸೆಂಟಾಗಿ ಒಂದು ವಾರದ ಹಿಂದೆ ಆರ್ ಟಿ ಒ ಅಧಿಕಾರಿಗಳು ಮತ್ತೆ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ, ನಿಮ್ಮದು ಎಫ್ ಸಿ ಇನ್ಸೂರೆನ್ಸ್ ಇರೋದಿಲ್ಲ, ಹಾಗಾಗಿ ನಿಮ್ಮ ವಾಹನಗಳನ್ನು ನಿಲ್ಲಿಸಿ ಎಫ್ ಸಿ ಮಾಡಿಸ್ಕೊಂಡು ನೀವು ಓಡಿಸಿ ಅಂತ ಈಗಾಗಲೇ ಆದೇಶ ಕೂಡ ಅವರು ಕಳಿಸಿದ್ದಾರೆ. ಆದ್ರೂ ಓಡಿಸ್ತಾ ಇದಾರೆ. ಇದಕ್ಕೆ ಇನ್ನ ನಾನು ಕೊನೆಯದಾಗಿ ಒಂದು ವಿಚಾರ ಹೇಳ್ಬಿಡ್ತೀನಿ ತಮ್ಗೆ. ಇನ್ನು ಮುಂದೆ ನನಗೆ ಗೊತ್ತಿದಾಗೆ, ಈಗ ಆರ್ ಟಿ ಓ ಅಧಿಕಾರಿಗಳು ಮತ್ತೆ ಎಸ್ ಪಿ ಅಂದ್ರೆ ಈಗ ಎಸ್ ಪಿ ಅವರು ಈಗ ಎರಡು ಮೂರು ಇಲಾಖೆಗೆ ನಾನು ದೂರು ಕೊಟ್ಟಿದ್ದೇನೆ. ದಯವಿಟ್ಟು ಈ ಒಂದು ಸಮಸ್ಯೆನ ಮುಂದೆ ಆಗದಿರಲಿ ಅಂತ ಹೇಳ್ಬಿಟ್ಟು ದಯವಿಟ್ಟು ಆ ವಾಹನಗಳನ್ನು ಪರಿಶೀಲಿಸಿ, ದಾಖಲೆಗಳು ಮತ್ತು ಇನ್ಸೂರೆನ್ಸನ್ನು ಪರಿಶೀಲಿಸಿ, ಮತ್ತು ಅಲ್ಲಿ ಏನು ಈಗ ಚಾಲನೆ ಮಾಡ್ತಾರಲ್ವ ಡ್ರೈವರ್ಸು, ಅವರ ಒಂದು ಡ್ರೈವಿಂಗ್ ಲೈಸೆನ್ಸನ್ನು ಚೆಕ್ ಮಾಡಿ ದಯವಿಟ್ಟು ಯಾವುದೇ ಅನಾಹುತ ಮುಂದೆ ಆಗದೇ ಇರಲಿ ಅಂತ ಈ ಒಂದು ನಮ್ಮ ನ್ಯೂಸ್ ಪರವಾಗಿ ಎಲ್ರಿಗೂ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಈಗ ನೀವೇನೋ ಹೇಳ್ಬಿಡ್ತಾ ಇದ್ದೀರಾ, 9 ತಿಂಗಳಾಯಿತು, 1 ವರ್ಷ ಆಯಿತು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಆರ್ ಟಿ ಓ ಆಫೀಸ್ಗೆ, ಯಾಕೆ ಅವ್ರು ಕೆಲಸ ಮಾಡ್ತಾ ಇಲ್ಲ? ಅಲ್ಲ ಈಗ ಇಲ್ಲಿ ಅಲ್ಲಿಂದ ಇಲ್ಲಿ ಫಾರ್ವರ್ಡ್ ಆಗಿದೆ, ಏನು ನಗರಸಭೆ ಫಾರ್ವರ್ಡ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ, ಏನು ಸುರೇಶ್ ಅವರೇ ಹೇಳ್ತಾ ಇದ್ದೀರಾ? ಆದರೆ ಇವ್ರು ಯಾಕೆ ತಲೆ ಕೆಡ್ಸ್ಕೊತಾ ಇಲ್ಲ? ಕಮಿಷನರ್ ಏನು ಮಾಡ್ತಾ ಇದ್ದಾರೆ, ಹೆಲ್ತ್ ಇನ್ಸ್ಪೆಕ್ಟರ್ ಏನು ಮಾಡ್ತಾ ಇದ್ದಾರೆ, ನಮ್ಮ ಕೋಲಾರದಲ್ಲಿ ಹೋರಾಟಗಾರರು ಏನು ಮಾಡ್ತಾ ಇದ್ದಾರೆ? ನಮಗೂ ಮಕ್ಕಳಿದೆ, ನಿಮಗೂ ಮಕ್ಕಳಿದೆ, ಈಗ ಓಡಾಡಬೇಕು ಎಲ್ಲೆಂದ್ರಲ್ಲಿ ಕಸ ಹಾಕಿದ್ದಾರೆ. ನೀವೇ ಯೋಚನೆ ಮಾಡಿ, ನಾವು ಮಾತಾಡ್ತಾ ಇರೋದು ಒಳ್ಳೇದಕ್ಕೋಸ್ಕರ, ಕೆಲವರಿಗೆ ನ್ಯಾಯ ಕೊಡಿಸೋದಕ್ಕೋಸ್ಕರ ಮಾತಾಡ್ತೀವಿ, ಅರ್ಥ ಮಾಡ್ಕೊಳ್ಳಿ ಸುರೇಶ್ ಅವರು. ಈಗ ನಮ್ಮ ಕೋಲಾರ ಚೆನ್ನಾಗಿರ್ಬೇಕಲ್ವಾ? ಆ ಕಸದಿಂದ ಎಷ್ಟು ರೋಗ ಲಕ್ಷಣಗಳು ಬರುತ್ತೆ ನಿಮಗೂ ಗೊತ್ತಿದೆ, ಅಲ್ಲ ಯೋಚನೆ ಮಾಡಿ. ಕೊನೆಯದಾಗಿ ಈಗ ಈಗ ನಾನು ಕೇಳೋದು ಒಂದೇ, ಒಂದ್ ನಿಮಿಷ ಹೇಳಿ ಹೇಳಿ. ಕೊನೆಯದಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಆರ್ ಟಿ ಓ ಅಧಿಕಾರಿಗಳು ಈ ಕೂಡಲೇ ಡೈಲಿ ಬೆಳಗ್ಗೆ 6 ಗಂಟೆಯಿಂದ ಸ್ಟಾರ್ಟ್ ಆಗ್ತಕ್ಕಂಥ ವೆಹಿಕಲ್ಸು 2 ಗಂಟೆವರೆಗೂ ರಸ್ತೆ ಮೇಲೆ ಚಲಿಸ್ತಾ ಇದೆ. ದಯವಿಟ್ಟು ಈ ಕೂಡಲೇ ಅಧಿಕಾರಿಗಳು, ಆರ್ ಟಿ ಓ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಟ್ರಾಫಿಕ್ನವರು ಈ ಕೂಡಲೇ ಒಂದು ವಾಹನಗಳನ್ನು ಪರಿಶೀಲಿಸಿ ಸಂಬಂಧಪಟ್ಟ ದಾಖಲೆಗಳನ್ನ, ಅಂದರೆ ಎಫ್ ಸಿ ರಿನುವಲ್ ಇದೆ, ಯಾವುದೇ ಕಾರಣಕ್ಕೂ ಯಾವುದೇ ವಾಹನಗಳು ಚಲಾಯಿಸುವಂತಿಲ್ಲ, ಹಾಗೇನಾದರೂ ಚಲಾಯಿಸುವಂತಲ್ಲಿ ಇದಕ್ಕೆ ನೇರ ಹೊಣೆ ಆರ್ ಟಿ ಓ ಅಧಿಕಾರಿಗಳಂತ ಈ ಕಾರ್ಯಕ್ರಮದ ಮೂಲಕ ಎಲ್ರಿಗೂ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು. ನಾವು ಅಷ್ಟೇ ವಿನಂತಿ ಮಾಡ್ತಾ ಇರೋದು, ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಇದ್ರ ಬಗ್ಗೆ ತನಿಖೆ ಮಾಡಿ ನಿವಾರಣೆ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ.